ನಮಸ್ಕಾರ ವೀಕ್ಷಕರೇ ಬಿ ಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಬನ್ನಿ ಏಪ್ರಿಲ್ ತಿಂಗಳದ ಮಿಥುನ ರಾಶಿಯ ಭವಿಷ್ಯ ಹೇಗಿದೆ ಏನಾಗುತ್ತೆ ಏನು ಹೋಗುತ್ತೆ ಯಾವುದು ಮಾಡಬೇಕು ಯಾವುದು ಮಾಡಬಾರ್ದು ಹೇಳ್ತಕ್ಕಂಥದ್ದು ಒಂದು ಸಣ್ಣ ಎಚ್ಚರಿಕೆಯನ್ನು ಕೊಡ್ತೇನೆ ಮಿಥುನ ರಾಶಿಯವರಿಗೆ ಭಾಳ ವಿಶೇಷವಾಗಿ ಮಿಥುನ ರಾಶಿಯವರಿಗೆ ದ್ವಿಸ್ವಭಾವದ ರಾಶಿಯಾಗಿರುತ್ತೆ ಸ್ವಲ್ಪ ಚಂಚಲ ಮನಸ್ಸಿನಿಂದ ನೀವು ಕುಡಿರ್ತೀರಿ ಅಷ್ಟೇ ಅಲ್ಲ ಬಟ್ಟೆಯ ವ್ಯವಹಾರದಲ್ಲಿ ನಿಮಗೆ ಅತ್ಯಂತ ಶುಭದಾಯಕವಾಗಿದೆ ಹಾಗೆ ಈ ಮಾಸದಲ್ಲಿ ನೀವು ಅಂದುಕೊಂಡಂಥ ಕೆಲಸ ಕಾರ್ಯಗಳನ್ನು ಕಂಪ್ಲೀಟಾಗಿ ಮುಗಿಸ್ತೀರಿ ಹೊಸ ಹೊಸ ಪ್ರಾಜೆಕ್ಟ್ಗಳಿಗೆ ವಿಚಾರ ಮಾಡ್ತಿರ್ತೀರಿ ಹೊಸ ಹೊಸ ವಿಚಾರದಲ್ಲಿ ತುಂಬ ಚೆನ್ನಾಗಿ ಆಲೋಚನೆಯನ್ನು ಮಾಡ್ತಕ್ಕಂಥದ್ದು ಅಷ್ಟೇ ಅಲ್ಲ ನಟನೆ ಮಾಡ್ತಕ್ಕಂಥ ಕಲೆ ಸಂಗೀತ ಸಾಹಿತ್ಯ ಕ್ಷೇತ್ರದಲ್ಲಿ ಅಥವಾ ಬರಹಗಾರರು ಕತೆ ಕಾದಂಬರಿ ಬರಹಗಾರರು ಅವರಿಗೂ ಕೂಡ ಹೆಚ್ಚೆಚ್ಚು ಒಂದು ಆಲೋಚನೆ ವಿಚಾರಧಾರೆ ದೈವಾನುಕೂಲ ಸಿದ್ಧಿ ಜಾಸ್ತಿ ಆಗ್ತಾ ಇರುತ್ತೆ ಹಾಗೆ ಸಂಗೀತದ ಕ್ಷೇತ್ರದಲ್ಲಿ ಮುನ್ನಡೆ ಜಯ ಪ್ರಶಸ್ತಿ ಪುರಸ್ಕಾರಗಳು ತುಂಬ ತುಂಬಾ ಅನುಕೂಲಕರವಾಗಿರ್ತಕ್ಕಂಥದ್ದು ಹೆಚ್ಚು ಜನಪ್ರಿಯತೆಯನ್ನು ಗಳಿಸಿ ಕೀರ್ತಿಯನ್ನು ಗಳಿಸ್ತಕ್ಕಂಥ ಯೋಗ ಈ ಮಾಸದಲ್ಲಿ ನಿಮ್ಮದಾಗಿರುತ್ತೆ ಅಷ್ಟೇ ಅಲ್ಲ ವೀಕ್ಷಕರೇ ಧಾನ್ಯಗಳ ವ್ಯವಹಾರ ಇರಬಹುದು ಅಥವಾ ಅದರ ಪರಿಶೀಲನೆ ಮಾಡ್ತಕ್ಕಂಥ ಅಧಿಕಾರ ಇರಬಹುದು ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಸಾಮಗ್ರಿಗಳ ತಯಾರಕರು ವಿತರಕರು ಇದಕ್ಕೆ ಸಂಬಂಧಪಟ್ಟಂಥ ವ್ಯವಹಾರದಲ್ಲಿಯೂ ಕೂಡ ತುಂಬ ತುಂಬಾ ಚೆನ್ನಾಗಿ ಅಭ್ಯುದಯ ಆಗ್ತಾ ಇರತಕ್ಕಂಥದ್ದು ಲಾಭದಾಯಕವಾಗ್ತಾ ಇರತಕ್ಕಂಥದ್ದು ನಿಮ್ಮ ಜೀವನದ ಪರಿಶ್ರಮವೆಲ್ಲವೂ ಕೂಡ ಲಾಭದಾಯಕದೊಂದಿಗೆ ಉತ್ಸಾಹದೊಂದಿಗೆ ಸಂತೋಷದೊಂದಿಗೆ ನೆರವೇರ್ತಾ ಇರತ್ತೆತಕ್ಕಂಥದ್ದು ನಿಮ್ಮ ಮಕ್ಕಳಿಂದ ನಿಮಗೆ ಒತ್ತಡ ಆಗ್ತಾ ಕೂಡ ಕೂಡವಾ ಅದು ಈ ಮಾಸದಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಹಂತಕ್ಕೆ ತಲುಪುತ್ತೆ ದೈವಾನುಕೂಲ ಯೋಗದಿಂದ ದೈವಾನುಕೂಲದ ಅನುಕೂಲಕರವಾಗಿರ್ತಕ್ಕಂಥ ಚಿಂತನೆಯಿಂದ ಎಲ್ಲವೂ ಕೂಡ ಸರ್ವತೋಮುಖವಾಗಿ ಹಸನ್ಮುಖವಾಗಿರಲಿಕ್ಕೆ ಸಾಧ್ಯವಾಗತ್ತೆ ಹೇಳತಕ್ಕಂಥದ್ದು ಒಟ್ಟಿನಲ್ಲಿ ರಾಶಿಯವರಿಗೆ ತುಂಬಾ ಚೆನ್ನಾಗಿ ಲಾಭದಾಯಕವಾಗಿರುತ್ತೆ ನಿಮ್ಮ ಜೀವನದಲ್ಲಿ ಇದೇ ಥರ ಸಂತೋಷಮಯವಾಗಿ ಖುಷಿಯಾಗಿರಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ ಆದರೆ ಒಂದೇ ಒಂದು ಎಚ್ಚರಿಕೆಯನ್ನು ವಹಿಸಿ ಯಾರಿಗೂ ಕೂಡ ಜಾಮೀನನ್ನು ಈ ಮಾಸದಲ್ಲಿ ಕೊಡಬೇಡಿ ಅದರ ಬಗ್ಗೆ ಎಚ್ಚರಿಕೆಯಿಂದ ಇರಿ ನಿಮಗೆ ಒಳ್ಳೆಯದಾಗ್ತಾ ಹೋಗುತ್ತೆ ವೀಕ್ಷಕರೇ ನಮ್ಮ ವೀಡಿಯೋ ನಿಮಗೆ ಇಷ್ಟವಾದಲ್ಲಿ ಓಂ ಗಂಗಣಪತೆಯೇ ನಮಃ ಕಮೆಂಟ್ ಮಾಡಿ ಶುಭವಾಗಲಿ ಒಳ್ಳೆಯದಾಗಲಿ